ಲವ್ ದುಃಖ ಪ್ರಕರಣ ಸುಖಾಂತ್ಯ ಕಂಡಿದೆ. ಈ ಹಿಂದೆ ಕೂಡ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ, ಇನ್ನೆಲ್ಲ ಬದಲಾವಣೆಗಳು ಕಾಣಿಸುತ್ತಿದ್ದಾವೆ. ಬನ್ನಿ, ಬ್ರೇಕಿಂಗ್ ನ್ಯೂಸ್ ಲಭ್ಯ. ಸುಖಾಂತ್ಯ ಕಂಡಿದೆ. ಪ್ರಿಯಕರನಿಂದ ಮೋಸ ಹೋಗಿ ನ್ಯಾಯಕ್ಕಾಗಿ ಅಮೋಘ್ ಟಿವಿ ಸ್ಟುಡಿಯೋಗೆ ಬಂದಿದ್ದ ಯುವತಿಗೆ ನ್ಯಾಯ ಒದಗಿದೆ. ಈಗ ಅಮೋಘ್ ಟಿವಿಯಲ್ಲಿ ವರದಿ ಪ್ರಸಾರವಾದ ಬಳಿಕ ಯುವತಿ ಫೋನ್ಗೆ ಕರೆ ಮಾಡಿದ್ದಾನೆ ತಿಮ್ಮನಹಳ್ಳಿ ಗಜೇಂದ್ರ ಅಂತ ಹೇಳಲಾಗ್ತಿದೆ. ಫೋನ್ ಕರೆ ಮಾಡಿ ಮದುವೆ ಮಾಡಿಕೊಳ್ಳಲು ಒಪ್ಪಿಗೆ ನೀಡಿದ್ದಾನೆ. ಮನೆಯವರು ವಿರೋಧ ಮಾಡಿದ್ದಕ್ಕೆ ಮದುವೆಯಾಗದೆ ಓಡಿ ಹೋಗಿದ್ದೆ. ಅಮೋಘ್ ಟಿವಿ ಸುದ್ದಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಂಡಂತಹ ತಿಮ್ಮನಹಳ್ಳಿ ಗಜೇಂದ್ರ ನಿನ್ನೆ ಸಂಜೆ ದೊಡ್ಡಬಳ್ಳಾಪುರದಲ್ಲಿ ಇವರಿಬ್ಬರ ಮದುವೆಯಾಗಿದೆ. ದೀಪ್ತಿಗೌಡಳನ್ನ ಕೈ ಹಿಡಿದ ತಿಮ್ಮನಹಳ್ಳಿ ಗಜೇಂದ್ರ, ಮನೆಯವರ ವಿರೋಧದ ನಡುವೆಯೂ ಯುವತಿಯನ್ನ ಮದುವೆಯಾದ ತಿಮ್ಮನಹಳ್ಳಿ ಗಜೇಂದ್ರ ಅಂತ ಹೇಳಲಾಗ್ತಿದೆ. ಎರಡು ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಒಂದು ನಂಬಿಕೆಯನ್ನ ಕೊಟ್ಟಿದ್ದ. ಮದುವೆಯ ದಿನ ಮಂಟಪಕ್ಕೆ ಹೋಗಿದ್ದಾಗಲೇ ಎಸ್ಕೇಪ್ ಆಗಿದ್ದ ಈ ವರ ಅಂತ ಹೇಳಲಾಗಿತ್ತು. ಮನನೊಂದು ಅಮೋಘ್ ಟಿವಿಗೆ ಯುವತಿ ಆಗಮಿಸಿದ್ರು. ನಾವು ಸುದ್ದಿಯನ್ನ ಕೂಡ ಬಿತ್ತರಿಸಿದ್ವಿ. ಈ ಸುದ್ದಿಯ ಬೆನ್ನೆಲೆಯಲ್ಲಿ ಈಗ ಈ ಇಬ್ಬರ ಮದುವೆಯಾಗಿದೆ. ಗಜೇಂದ್ರ ಕೂಡ ಫೋನ್ ಮೂಲಕ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಫೋನ್ ಮೂಲಕ ಯುವತಿ ಹತ್ರ ಬಂದು ಮದುವೆ ಆಗಿದ್ದಾರೆ. ಆರೋಪಿಯು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಯುವತಿಯನ್ನ ಎರಡು ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡಿಕೊಂಡಿದ್ದ. ನಂತರ ಪರಿಚಯ ಸ್ನೇಹಕ್ಕೆ ತಿರುಗಿ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇದು ಬಹಳ ಪ್ರಮುಖವಾದಂತಹ ಸಂಗತಿ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಬ್ರು ಕೂಡ ಪರಿಚಯ ಆಗಿದ್ರು. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದುರುಮಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಜೇಂದ್ರ, ಈಗಾಗಲೇ ಪ್ರೀತಿಸಿ ಮೋಸ ಮಾಡಿದಂತಹ ಯುವಕನೇ ಬೇಕಂತ ಯುವತಿ ಅಮೋಘ್ ಸ್ಟುಡಿಯೋಗೂ ಕೂಡ ಬಂದಿದ್ರು. ಇವರಿಬ್ಬರ ಮದುವೆ ಕೂಡ ಆಗಿದೆ. ಇನ್ನೆಲ್ಲ ಬೆಳವಣಿಗೆಗಳು ಕಾಣ್ತಾ ಇದ್ದಾವೆ. ಸ್ಮಿತಾ, ಏನು ದೀಪ್ತಿಗೌಡ ರಾಮನಹಳ್ಳಿ ಯುವಕಿ ಏನು ತನ್ನ ಪ್ರಿಯಕರನಿಂದ ಮೋಸ ಹೋಗಿ ಏನು ಅಮೋಘ್ ಟಿವಿ ಸ್ಟುಡಿಯೋಗೆ ಆಗಮಿಸಿದ್ರು. ಈ ಹಿನ್ನೆಲೆಯಲ್ಲಿ ಅಮೋಘ್ ಟಿವಿ ನಿರಂತರವಾಗಿ ಸುದ್ದಿ ಮಾಡಿದಂತ ಹಿನ್ನೆಲೆ ಏನು ತಿಮ್ಮನಹಳ್ಳಿ ಗಜೇಂದ್ರ ಅವರಿಂದ ಏನು ಮೋಸ ಹೋಗಿದೆ, ಮೋಸ ಆಗಿದೆ ಅನ್ನುವಂತ ವಿಚಾರಕ್ಕೆ ತನ್ನ ಪ್ರಿಯಕರನ ಇದು ನ್ಯಾಯಕ್ಕಾಗಿ ಅಂಬಲಾಚಿ ಬಂದಿರುವಂತದ್ದು ಅಮೋಘ್ ಟಿವಿಗೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಅಮೋಘ್ ಟಿವಿ ಸುದ್ದಿ ಪ್ರಸಾರ ಆದಂತ ಹಿನ್ನೆಲೆಯಲ್ಲಿ ಗಜೇಂದ್ರ ಏನು ದೀಪ್ತಿಗೌಡಗೆ ಕರೆ ಮಾಡ್ತಾರೆ. ಈ ರೀತಿಯಾಗಿ ಸುದ್ದಿ ಆಗ್ತಾ ಇದೆ, ನಾನ್ ಏನು ಮೋಸ ಮಾಡಿಲ್ಲ, ನನ್ನ ಮನೆಯವರಿಂದ ಈ ರೀತಿಯಾಗಿ ಪ್ರಾಬ್ಲಮ್ ಆಯ್ತು, ನಿನ್ನ ಮದ್ವೆ ಆಗಕ್ಕೆ ನಾನು ತಯಾರಿದ್ದೇನೆ ಬಾ ಅಂತ ಹೇಳಿ ದೊಡ್ಡಬಳ್ಳಾಪುರದ ಆಂಜನೇಯ ಸ್ವಾಮಿಯಲ್ಲಿ ಏನ್ ದೇವಸ್ಥಾನದಲ್ಲಿ ಮದ್ವೆ ಆಗುವಂತದ್ದು. ಸ್ಮಿತಾ, ಏನು ಅಮೋಘ್ ಟಿವಿ ಒಂದು ನ್ಯಾಯ ಕೊಡಿಸುವಲ್ಲಿ ಒಂದು ಯುವಕಿಗೆ ಇಲ್ಲಿ ಸಫಲ ಆಗಿದೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಓಕೆ ಗಜೇಂದ್ರ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಅಮೋಘ್ ಟಿವಿ ಸುದ್ದಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾನೆ ತಿಮ್ಮನಹಳ್ಳಿ ಗಜೇಂದ್ರ. ಇವರಿಬ್ಬರ ಮದುವೆ ಕೂಡ ಈಗಾಗಲೇ ನಡೆದಿದೆ. ನಿನ್ನೆ ಸಂಜೆ ದೊಡ್ಡಬಳ್ಳಾಪುರದಲ್ಲಿ ಮದುವೆಯಾಗಿದೆ. ಇಬ್ಬರ ಮನೆಯವರ ಒಪ್ಪಿಗೆಯಿಂದ ಈ ಮದುವೆ ಕೂಡ ನಡೆದಿದೆ. ಹಾಗೆ ಪ್ರೀತಿಗಾಗಿ ಹಂಬಲಿಸಿದ್ದ ಹುಡುಗಿಗೆ ನ್ಯಾಯ ಕೊಡಿಸಿದೆ ನಿಮ್ಮ ಅಮೋಘ್ ಟಿವಿ. ಶ್ಲಾಘನೆ ಕೂಡ ವ್ಯಕ್ತಪಡಿಸಿದ್ದಾರೆ ಯುವತಿ. ಗಜೇಂದ್ರಗೌಡ ಮತ್ತು ದೀಪ್ತಿ ದಂಪತಿಗಳಿಗೆ ಅಮೋಘ್ ಟಿವಿಯಿಂದ ಶುಭ ಹಾರೈಕೆ ಕೂಡ ವ್ಯಕ್ತ ಆಗಿದೆ.
ಎಸ್ ನೋಡಿ, ಯುವತಿಯನ್ನ ಪ್ರೀತಿಸುವ ನಾಟಕವಾಡಿದ್ರು, ಹಿಂದೆ ಮದುವೆಯಾಗುವುದು ಕೂಡ ಫಿಕ್ಸ್ ಎಲ್ಲ ಮಾಡ್ಕೊಂಡಿದ್ರು, ಕೊನೆಗೆ ಮದುವೆಯ ದಿನವೇ ಕೈಕೊಟ್ಟು ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿತ್ತು. ಯುವತಿ ಮನ ನೊಂದುಕೊಂಡು ಹೋಗಿದ್ರು. ದೀಪ್ತಿಗೌಡ ನಮ್ಮ ಅಮೋಘ್ ಟಿವಿ ಕೂಡ ಆಗಮಿಸಿದ್ರು. ಎಸ್ ಸ್ವತಃ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪ್ತಿ ನಮಸ್ತೆ. ನಮಸ್ತೆ. ಬಹಳ ಸಂತೋಷದ ವಿಚಾರ ಇದು, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲಿ ಮೇಡಮ್, ಖುಷಿ ಆಯ್ತು ಅಷ್ಟೇ. ಇಬ್ರು ಒಂದಾಗಿದ್ದೀವಿ, ಚೆನ್ನಾಗಿರ್ತೀವಿ ನಾಳೆಯಿಂದ ಅನ್ನೋ ಇದಿದೆ. ಓಕೆ, ಇಬ್ಬರ ಮನೆಯಲ್ಲೂ ಕೂಡ ಒಪ್ಪಿಗೆ ಸಿಕ್ತಾ? ಇಲ್ಲ ಮೇಡಮ್, ಇಬ್ಬರ ಮನೆಯಲ್ಲೂ ಒಪ್ಪಿಗೆ ಸಿಕ್ಕಿಲ್ಲ. ಒಪ್ಪಿಸ್ಕೋಬೇಕು, ಇವಾಗ ಮದ್ವೆ ಆಗಿದ್ದೀವಿ. ಎಲ್ಲಿ ಮದ್ವೆ ಆಗಿದ್ದು? ದೊಡ್ಡಬಳ್ಳಾಪುರದಲ್ಲಿ ಮದ್ವೆ ಆಗಿದ್ದು, ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ಲಿ. ಓಕೆ, ಹೇಗನ್ಸ್ತಿದೆ ಈ ಒಂದು ನಿರ್ಧಾರ? ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರಲ್ಲ, ಹೇಗನ್ಸ್ತಿದೆ ನಿಮ್ಗೆ? ನಿರ್ಧಾರ ತೆಗೆದುಕೊಂಡಿದ್ದು ಆಕ್ಚುಲಿ ಅದು ಆಗಲ್ಲ ಅಂತ ಅನ್ಕೊಂಡೆ, ಬಟ್ ಹುಡ್ಗ ಇಲ್ಲ ಬೇಕೇ ಬೇಕು ಅಂತ ವಾಪಸ್ ಬಂದ್ರು. ಸೊ ಹಂಗಾಗಿ ಮದ್ವೆ ಆಗಿದೆ, ನಾಳೆ ದಿನ ಚೆನ್ನಾಗಿರ್ತೀವಿ. ಅಲ್ಲ, ಅಮೋಘ್ ಸ್ಟುಡಿಯೋಗೆ ಬಂದ ನಂತರದಲ್ಲಿ ಅವರು ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು? ಅದಾಗಿ ಒಂದ್ ಎರಡು ದಿನಕ್ಕೆ ಕಾಲ್ ಬಂದಿದೆ ಮೇಡಮ್ ನನಗೆ. ಏನ್ ಹೇಳಿದ್ರು? ಇಲ್ಲ, ನಾನು ಇನ್ನೊಂದು ಮದ್ವೆ ಆಗ್ತೀನಿ, ಒಪ್ಕೊಂತೀನಿ, ಬಾ ನನ್ ಮದ್ವೆ ಮಾಡ್ಕೊಳ್ತೀನಿ, ಚೆನ್ನಾಗಿರೋಣ ಅಂತ ಹೇಳಿದ್ರು. ಅಲ್ಲ, ಅವರು ಯಾವ ಕಾರಣಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ರು ಅಂತ ಏನಾದ್ರು ಹೇಳಿದ್ರ? ಅವ್ರ ಫ್ಯಾಮಿಲಿ ಒತ್ತಡದಿಂದ. ಫ್ಯಾಮಿಲಿ ಒತ್ತಡದಿಂದ ಬಟ್ ಈಗ ಅದಕ್ಕೆ ವಿರೋಧ ವ್ಯಕ್ತ ಆಗಲ್ವಾ? ಅದೇ, ಇಷ್ಟೆಲ್ಲ ಆಯ್ತಲ್ಲ, ಅವ್ರ ಫ್ಯಾಮಿಲಿ ಅವರನ್ನ ಆಪೋಸ್ ಮಾಡಿದ್ರು ಮೀಡಿಯಾದಲ್ಲಿ, ಇದ್ರಲ್ಲೆಲ್ಲ ಬಂದಿದ್ರಿಂದ ಹಂಗಾಗಿ ಇವಾಗ ಅವನಿಗೆ ರಿಯಲೈಸ್ ಆಗಿದೆ ನಮ್ ಪ್ರೀತಿನೇ ನಮಗೆ ಮುಖ್ಯ ಅಂತ ಬಂದಿದ್ದಾನೆ. ಓಕೆ ದೀಪ್ತಿ, ಧನ್ಯವಾದಗಳು ಅಮೋಘ್ ಟಿವಿ ಜೊತೆಗೆ ಮಾತಾಡಿದ್ಕೆ. ಸ್ವತಃ ಯುವತಿ ದೀಪ್ತಿ ಜೊತೆಗೆ ನಾವು ಮಾತಾಡಿದ್ವಿ. ನಿನ್ನೆ ಅಷ್ಟೇ ದೊಡ್ಡಬಳ್ಳಾಪುರದಲ್ಲಿ ಮದುವೆ ಆಗಿದೆ ಅಂತ ಹೇಳಿದ್ರು. ಅಮೋಘ್ ಸ್ಟುಡಿಯೋಗೆ ಅಭಿನಂದನೆ ಕೂಡ ಸಲ್ಲಿಸಿದ್ರು. ಯಾಕಂದ್ರೆ ಅಮೋಘ್ ಸ್ಟುಡಿಯೋಗೆ ಬಂದು ನನ್ನ ಏನು ನನ್ನಲ್ಲಿ ಒಂದು ಫೀಲ್ ಇತ್ತು ಅದನ್ನೆಲ್ಲವನ್ನ ನಾನು ಅಮೋಘ್ ಸ್ಟುಡಿಯೋದಲ್ಲಿ ಹೇಳ್ಕೊಂಡೆ. ಅದಾದ ನಂತರದಲ್ಲೇ ಮತ್ತೆ ನನ್ನ ಹುಡುಗ ನಮ್ಮ ಹತ್ತಿರ ಬಂದು ಮದುವೆ ಕೂಡ ಮಾಡಿಕೊಂಡ ಅಂತ ಹೇಳಿದ್ರು. ಈಗ ಗಜೇಂದ್ರಗೌಡ ಹಾಗೆ ದೀಪ್ತಿ ದಂಪತಿಗಳಿಗೆ ಇಬ್ಬರಿಗೂ ಕೂಡ ಅಮೋಘ್ ಟಿವಿಯಿಂದ ಶುಭ ಹಾರೈಕೆ ವ್ಯಕ್ತವಾಗಿದೆ.